ನಮಸ್ಕಾರ ವೀಕ್ಷಕರೇ, ಸಾಚಿ ನ್ಯೂಸ್ಗೆ ಸ್ವಾಗತ. ನಾನ್ ರೋಹನ್. ಇದೀಗ ಹೆಡ್ಲೈನ್ಸ್. ಬೆಳಗಾವಿ ಹೊರವಲಯದಲ್ಲಿ ಡಬಲ್ ಮರ್ಡರ್. ಮಾರಿಹಾಳ ಮೂಲದ ಇಬ್ಬರ ಪರ್ಪರ ಹತ್ಯೆ. ದುಷ್ಕರ್ಮಿಗಳಿಗಾಗಿ ಬಲೆ ಬೀಸಿದ ಪೊಲೀಸರು. ರೆಸಾರ್ಟ್ ರಾಜಕೀಯದಲ್ಲಿ ಪಾಲಿಟಿಕ್ಸ್ ವಾರ್. ಎಂಎಲ್ಎಗಳ ನಡುವೆ ಮಾರು ಸೆ ಮಾರ್. ಬಾಟಲಿಗಳ ಹೊಡೆದಾಟದಲ್ಲಿ ಆಸ್ಪತ್ರೆ ಸೇರಿದ ಆನಂದ್ ಸಿಂಗ್. ಕುಂದಾನಗರಿಯಲ್ಲಿ ಮತ್ತೆ ಕಳ್ಳರ ಕೈ ಚಳಕ. ಸರದಿ ಮೂರು ಅಂಗಡಿಗಳನ್ನ ಕದ್ದು ಪರಾರಿ. ಒಂದೇ ವಾರದಲ್ಲಿ ಎರಡು ಬಾರಿ ದರೋಡೆ. ಬೆಳಗಾವಿ ತಾಲೂಕಿನ ಮಾರಿಹಾಳ ಗ್ರಾಮದಲ್ಲಿ ಜೋಡಿ ಹತ್ಯೆ ಮಾಡಲಾಗಿದ್ದು ಗ್ರಾಮದ ಹೊರವಲಯದಲ್ಲಿ ಶವಗಳು ಪತ್ತೆಯಾಗಿವೆ. ಬೆಳಗಾವಿ ತಾಲೂಕಿನ ಮಾರಿಹಾಳ ಗ್ರಾಮವು ಬೆಳಗ್ಗೆ ಬೆಚ್ಚಿ ಬೀಳುವಂತ ಘಟನೆ ನಡೆದಿದ್ದು ಗ್ರಾಮದ ಹೊರವಲಯದಲ್ಲಿ ಡಬಲ್ ಮರ್ಡರ್ ನಡೆದ ಘಟನೆ ಇಂದು ಬೆಳಗ್ಗೆ ಬೆಳಕಿಗೆ ಬಂದಿದೆ. ಅದೇ ಗ್ರಾಮದ 36 ವರ್ಷದ ಪತ್ತೇರಪ್ಪ ಮಲ್ಲಣ್ಣವರ್ ಹಾಗೂ 23 ವರ್ಷದ ಬಸವರಾಜ್ ಕೊಲೆಯಾದ ದುರ್ದೈವಿಗಳಾಗಿದ್ದು ಈ ಹತ್ಯೆಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಮಾರಕಾಸ್ತ್ರಗಳಿಂದ ಹೊಡೆದು ಕಲ್ಲಿನಿಂದ ತಲೆಭಾಗಕ್ಕೆ ಜಜ್ಜಿ ಪರ್ಪರವಾಗಿ ಹತ್ಯೆಗೈಯಲಾಗಿದೆ. ಬೆಳಗಾವಿ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಮಾರಿಹಾಳ ಸಿಪಿಐ ವಿಜಯ್ ಸಿನ್ನೂರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಕೆಲವು ದಿನಗಳಿಂದ ನಡೆಯುತ್ತಿದ್ದ ರೆಸಾರ್ಟ್ ರಾಜಕಾರಣದಲ್ಲಿ ಪಾಲಿಟಿಕ್ಸ್ ವಾರ್ ನಡೆದಿದ್ದು ಮೂರು ಜನ ಶಾಸಕರುಗಳ ಮಧ್ಯೆ ನಡೆದ ಗಲಾಟೆಯಲ್ಲಿ ವಿಜಯನಗರ ಎಂಎಲ್ಎ ಆನಂದ್ ಸಿಂಗ್ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಿಡತಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಮೂವರು ಎಂಎಲ್ಎಗಳ ನಡುವೆ ಗಲಾಟೆ ನಡೆದಿದ್ದು ಗಲಾಟೆಯಲ್ಲಿ ವಿಜಯನಗರದ ಶಾಸಕ ಆನಂದ್ ಸಿಂಗ್ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ನಿನ್ನೆ ತಡರಾತ್ರಿ ಶಾಸಕರಾದ ಗಣೇಶ್ ಹಾಗೂ ಭೀಮಾ ನಾಯಕ್ ಕೆರಳಿ ಆನಂದ್ ಸಿಂಗ್ ಮೇಲೆ ಬಾಟಲ್ನಿಂದ ಥಳಿಸಿ ಹಲ್ಲೆ ನಡೆಸಿದ್ದಾರೆ. ಇದನ್ನು ನೋಡಿದ ಇತರ ಶಾಸಕರು ಭಯಭೀತಗೊಂಡಿದ್ದಾರೆ. ಮಾರಾಮಾರಿ ಘಟನೆಯನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ತಳ್ಳಿ ಹಾಕಿದ್ದಾರೆ. ಕಾಂಗ್ರೆಸ್ ಸಿಎಲ್ಸಿ ಸಭೆಯ ನಂತರ ಇಬ್ಬರು ಶಾಸಕರ ಚಟುವಟಿಕೆಗಳ ಬಗ್ಗೆ ಶಾಸಕ ಆನಂದ್ ಸಿಂಗ್ ಸಿದ್ದರಾಮಯ್ಯನವರಿಗೆ ಮಾಹಿತಿ ನೀಡುತ್ತಿದ್ದರು. ಅದಕ್ಕಾಗಿ ಕೋಪಗೊಂಡ ಶಾಸಕರು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಬೆಳಗಾವಿಯಲ್ಲಿ ಕಳ್ಳರು ಮತ್ತೆ ಕೈ ಚಳಕ ತೋರಿಸಿದ್ದು ನೆಹರು ನಗರದಲ್ಲಿರುವ ಮೂರು ಅಂಗಡಿಗಳನ್ನ ದೋಚಿ ಪರಾರಿಯಾಗಿದ್ದಾರೆ. ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳರಿಗಾಗಿ ತೀವ್ರ ಶೋಧ ಕಾರ್ಯ ನಡೆದಿದೆ. ಬೆಳಗಾವಿಯ ನೆಹರು ನಗರದಲ್ಲಿ ಕಳ್ಳರು ಮತ್ತೆ ಕೈ ಚಳಕ ತೋರಿಸಿದ್ದು ರಾತ್ರೋರಾತ್ರಿ ಮೂರು ಅಂಗಡಿಗಳ ಚಾವಣಿಯನ್ನು ಹರಿದು ಅಂಗಡಿಗಳಲ್ಲಿರುವ ದುಡ್ಡು ಮತ್ತು ಸಾಮಗ್ರಿಗಳನ್ನ ದೋಚಿಕೊಂಡು ಪರಾರಾಗಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೆಲವು ದಿನಗಳ ಹಿಂದೆಯೇ ಜಂಬೂ ಜೆರಾಕ್ಸ್ ಅಂಗಡಿಯ ಮೇಲೆ ಕಳ್ಳರು ಕಳ್ಳತನ ನಡೆಸಿ ಪರಾರಿಯಾಗಿದ್ರು. ಈಗ ಮತ್ತೆ ಅದೇ ಅಂಗಡಿಯನ್ನ ಸೇರಿದಂತೆ ಮೆಡಿಕಲ್ ಮತ್ತು ಚಪ್ಪಲಿ ಅಂಗಡಿಗಳನ್ನ ದೋಚಿ ಪರಾರಿಯಾಗಿದ್ದಾರೆ. ಬಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪೆರಳಚ್ಚು ತಜ್ಞರು ಕೂಡ ಪರಿಶೀಲನೆ ನಡೆಸಿದ್ದು ಅಪರಾಧಿಗಳಿಗಾಗಿ ತೀವ್ರ ಶೋಧನೆ ನಡೆಸಲಾಗುತ್ತಿದೆ. ಜಂಬೂ ಜೆರಾಕ್ಸ್ ಅಂಗಡಿಯ ಮಾಲೀಕ ದೀಪಕ್ ಶೆಟ್ಟಿ ಮಾತನಾಡಿ, ಕೆಲವು ದಿನಗಳ ಹಿಂದೆಯೇ ಅಂಗಡಿಗಳ ಚಾವಣಿಯನ್ನ ಹರಿದು ಕಳ್ಳತನ ಮಾಡಿ ಪರಾರಿಯಾಗಿದ್ರು. ಈಗ ಮತ್ತೆ ಕಳ್ಳತನ ಮಾಡಿದ್ದು ಕಳುವಾದ ವಸ್ತುಗಳನ್ನು ಮೌಲ್ಯವನ್ನು ಲೆಕ್ಕ ಹಾಕಬೇಕಿದೆ ಎಂದರು. ಮೊನ್ನೆ 8 ದಿವಸದಿಂದ ಮತ್ತೆ ಅಂಗಡಿ ತುಡುಗಾಗಿತ್ತು. ಮತ್ತೆ ನಿನ್ನೆ ರಾತ್ರಿ ಮತ್ತೆ 3 ಅಂಗಡಿ ಹೊಡೆದರು, ಅದ್ರೊಳಗ ನಮ್ದು ಅಂಗಡಿ ಒಂದು. ಹೀಗಾಗಿ ಮೇನ್ ರೋಡ್ ಇರೋದ್ರಲ್ಲಿ ಮೇನ್ ರೋಡ್ ಐತಿ, ಮೇನ್ ರೋಡ್ನಾಗನ ಎಲ್ಲ ಅಂಗಡಿಗಳು ಅದಾವು. ಇವತ್ತು ಎಟ್ ಎ ಟೈಮ್ 3 ಅಂಗಡಿ ಹೊಡೆದರು. ಅದಕ್ಕೆ ಇಲ್ಲಿ ಸಿ ಸಿ ಟಿ ವಿ ಕ್ಯಾಮೆರಾಗಳು ಒಂದು ಸ್ವಲ್ಪ ಕುಂಡ್ರಿಸ್ಬೇಕಂತ ನಾವು ವಿನಂತಿ ಮಾಡ್ತೇನೆ ಪೊಲೀಸರಿಗೆ. ಮತ್ತು ಆದಷ್ಟು ಬೇಗ ಯಾರು ತುಡುಗರನ್ನ ಅವ್ರು ಹಿಡಿದು ಕೊಡ್ಬೇಕಂತ ಇದನ್ನು ಮಾಡ್ತೇನೆ. ಸರ್, ಮೆಡಿಕಲ್ ಶಾಪ್ ಒಂದು ಹೊಡೆದರು, ಸ್ಟೇಷ್ನರಿ ಶಾಪ್ ಒಂದು, ಒಂದು ಶೂಸ್ ಅಂಗಡಿ ಒಂದು. ಮೊದ್ಲು ಆಗೈತ್ರಿ, ಹೋದ ವಾರ ಇಲ್ಲಾಂದ್ರೆ 85,000 ರೂಪಾಯಿದು ಮಾಲು ಒಯ್ದಾರ. ಗಿಫ್ಟ್ ಶಾಪ್ ಒಂದು, ಮತ್ತು ಸ್ಟೇಷ್ನರಿ ಅಂಗಡಿ ಹೊಡೆದು. ಈಗೇನು ನೋಡ್ಬೇಕು ಸರ್, ಈಗ ಸಿ ಸಿ ಟಿ ವಿ ಕ್ಯಾಮೆರಾ ಚೆಕ್ ಮಾಡತ್ತೀವಿ. ನೋಡಿದ ಕೂಡಲೇ ಏನು ಕ್ಯಾಶ್ ಏನು ಇಟ್ಟಿರಾಕಿಲ್ಲ ಸರ್, ಕ್ಯಾಶ್ ಮನ್ನಿಂದ ಇಡೋದು ಬಂದ್ ಮಾಡಿದ್ದು. ಸಾಮಾನ್ಯ ಅದೇ, ಈಗ ಸಿ ಸಿ ಟಿ ವಿ ಚೆಕ್ ಮಾಡಿದ ಕೂಡಲೇ ಗೊತ್ತಾಕೈತಿ. ಗಂಗಾವತಿಯ ಅನ್ನದಾಸೋಹ ಮೂರ್ತಿ ಕಾಯಕ ಯೋಗಿ ಚನ್ನಬಸವ ಸ್ವಾಮಿಗಳ ಜೋಡಿ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಗಂಗಾವತಿಯ ಆರಾಧ್ಯ ದೈವ ಎಂದೇ ಪ್ರಸಿದ್ಧವಾದ ಕಾಯಕ ಯೋಗಿ ಚನ್ನಬಸವ ಸ್ವಾಮಿಗಳ ಜಾತ್ರಾ ಮಹೋತ್ಸವ ಮೂರು ದಿನಗಳ ಕಾಲ ವೈಭವತೀತವಾಗಿ ಜರುಗಿತು. ಜಾತ್ರಾ ಮಹೋತ್ಸವದ ಮೊದಲನೇ ದಿನ ಅಡ್ಡಪಲ್ಲಕ್ಕಿ ಉತ್ಸವವನ್ನ ನೆರವೇರಿಸಲಾಯಿತು ಮತ್ತು ಎರಡನೇ ದಿನದ ಉತ್ಸವದಲ್ಲಿ ಹೂವಿನ ಪಲ್ಲಕ್ಕಿ ಮಹೋತ್ಸವವನ್ನ ನೆರವೇರಿಸಲಾಯಿತು. ಇನ್ನು ಕೊನೆಯ ದಿನ ಚನ್ನಬಸವೇಶ್ವರ ಜೋಡಿ ರಥೋತ್ಸವ ಸಂಗೀತ ವಾದ್ಯಗಳೊಂದಿಗೆ ಅತಿ ವಿಜೃಂಭಣೆಯಿಂದ ಜರುಗಿತು.
ರಥೋತ್ಸವಕ್ಕೆ ಗಂಗಾವತಿ ನಗರದ ಸುತ್ತಲಿನ ಗ್ರಾಮದ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾದರು. 3 ದಿನಗಳವರೆಗೆ ವಿಜೃಂಭಣೆಯಿಂದ ನಡೆಯುವ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಗಂಗಾವತಿ ನಗರ ಪೊಲೀಸ್ ಠಾಣೆಯಿಂದ ಪೊಲೀಸರು ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ ಕ್ಷೇತ್ರದ ಕಾಂಗ್ರೆಸ್ ಸ್ಪರ್ಧಿಯಾಗಿ ಇಕ್ಬಾಲ್ ಅನ್ಸಾರಿ ಅವರಿಗೆ ಟಿಕೆಟ್ ನೀಡಲಾಗುತ್ತದೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಘೋಷಿಸಿ ಉಳಿದ ಟಿಕೆಟ್ ಆಕಾಂಕ್ಷಿಗಳಿಗೆ ಶಾಕ್ ನೀಡಿದ್ದಾರೆ. ಇಂದು ಗಂಗಾವತಿ ನಗರದಲ್ಲಿ ಹಮ್ಮಿಕೊಂಡ ಪತ್ರಕರ್ತರ ಸಮಾವೇಶಕ್ಕೆ ಆಗಮಿಸಿದ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ಸಚಿವ ಇಕ್ಬಾಲ್ ಅನ್ಸಾರಿ ಜನಪರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾರೆ, ಆದ್ದರಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ ಕ್ಷೇತ್ರಕ್ಕೆ ಕಾಂಗ್ರೆಸ್ ಸ್ಪರ್ಧಿಯಾಗಿ ಇಕ್ಬಾಲ್ ಅನ್ಸಾರಿ ಅವರಿಗೆ ಟಿಕೆಟ್ ನೀಡಲಾಗುತ್ತದೆ ಎಂದು ಹೇಳುವುದರ ಮೂಲಕ ಇನ್ನುಳಿದ ಟಿಕೆಟ್ ಆಕಾಂಕ್ಷಿಗಳಿಗೆ ಶಾಕ್ ನೀಡಿದ್ರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ನಮ್ಮ ಸರ್ಕಾರದಲ್ಲಿ ರೈತರಿಗೆ ಒಳ್ಳೆಯ ಯೋಜನೆಗಳನ್ನು ನೀಡಿದ್ದೇವೆ. ನೀರಾವರಿಗೆ ಸಂಬಂಧಿಸಿದಂತೆ ಹಿಂದೆ ಈ ನೀರಾವರಿ ಯೋಜನೆಗಳಿಗೆ ಬಸವರಾಜ ಬೊಮ್ಮಾಯಿ ಸಚಿವರಾಗಿದ್ದಾಗ 17,000 ಕೋಟಿ ರೂಪಾಯಿ ಖರ್ಚಾಗುತ್ತದೆ ಎಂದು ಅಂದಾಜಿಸಲಾಗಿತ್ತು. ಆದರೆ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ನೀರಾವರಿ ಯೋಜನೆಗಳಿಗೆ 52,000 ರೂಪಾಯಿ ಕೋಟಿ ಹಣ ಬೇಕಾಗುತ್ತದೆ ಎಂದು ವಿವರಿಸಿದರು. ಬೈಟ್. ಈ ಸಂದರ್ಭದಲ್ಲಿ ಸಚಿವ ಇಕ್ಬಾಲ್ ಅನ್ಸಾರಿ, ಎಂ ಸಿದ್ದರಾಜು, ಅಮರೇಗೌಡ ಗೋಂಡ್ವಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಿಂದಗಿ ತಾಲೂಕು ಘಟಕದ ಕರ್ನಾಟಕ ಆದಿ ವಣಿಜಿಗ ಸಂಘದ ವತಿಯಿಂದ ಆದಿಸಿರಿ ಹಾಗೂ ಯುವ ವೇದಿಕೆ ಉದ್ಘಾಟನಾ ಸಮಾರಂಭವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಸಾತ ವೀರವೇಶ್ವರ ಕಲ್ಯಾಣ ಮಂಟಪದಲ್ಲಿ ಆದಿ ವನಜಿಗ ಸಮಾಜದ ವತಿಯಿಂದ ಹಮ್ಮಿಕೊಂಡ ಆದಿಸಿರಿ 2019 ಹಾಗೂ ಯುವ ವೇದಿಕೆ ಉದ್ಘಾಟನಾ ಸಮಾರಂಭವನ್ನು ಸಮಾಜದ ಸ್ವಾಮೀಜಿಗಳು ಹಾಗೂ ರಾಜಕೀಯ ಮುಖಂಡರು ನೆರವೇರಿಸಿದರು. ಶೈಕ್ಷಣಿಕವಾಗಿ ಸಾಧನೆ ಮಾಡಿದಂತ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಊರುಗಳಿಂದ ಆಗಮಿಸಿದ ಆದಿ ವನಜಿಗ ಸಮಾಜದ ಜನರು ಭಾಗವಹಿಸಿದ್ರು. ನಡೆದಾಡುವ ದೇವರು ಎಂದು ಪ್ರಸಿದ್ಧಿ ಪಡೆದ ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಬೇಕೆಂದು ಹಂಪಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಮಲ್ಲಿಕಾ ಘಂಟಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಪರಮ ಪೂಜ್ಯರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ನಮ್ಮ ಸರ್ಕಾರ ತನ್ನ ಹೆಮ್ಮೆಯನ್ನು ವ್ಯಕ್ತಪಡಿಸಬೇಕು ಮತ್ತು ಇವತ್ತಿಗೂ ಇಡೀ ಕರ್ನಾಟಕದ ಬಡ ಮಕ್ಕಳಿಗೆ ಅಕ್ಷರ ದಾಸೋಹವನ್ನು ಮಾಡ್ತಾ ಇರುವಂಥ ಪರಮ ಪೂಜ್ಯರಿಗೆ ಭಾರತ ರತ್ನ ಕೊಡುವುದಂದ್ರೆ ಅಕ್ಷರ ಲೋಕವನ್ನು ಗೌರವಿಸಿದ ಹಾಗೆ ಅನ್ನುವಂಥ ಅಭಿಪ್ರಾಯ ನನ್ನದು. ಸರ್ಕಾರವನ್ನು ಈ ಮೂಲಕ ಆಗ್ರಹಿಸ್ತೀನಿ, ಖಂಡಿತವಾಗಿಯೂ ಪರಮ ಪೂಜ್ಯರಿಗೆ ಪ್ರಶಸ್ತಿ ಲಭಿಸುತ್ತ ಅನ್ನುವಂಥ ನಂಬಿಕೆ. ಕಾಗವಾಡವು ನೂತನ ತಾಲೂಕಾಗಿ ರಚನೆಯಾದ ನಂತರ ಪ್ರಪ್ರಥಮವಾಗಿ ನಡೆಯುತ್ತಿರುವ ಚೊಚ್ಚಲ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವೈಭವ ಪೂರಿತ ಚಾಲನೆ ನೀಡಲಾಯಿತು. ಮೋಡ್ಗಿ ಮಠದಲ್ಲಿ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರನ್ನು ಗೌರವಿಸುವುದು ಎಂದರೆ ಅದು ಅಕ್ಷರ ಸಂಸ್ಕೃತಿಯನ್ನು ಗೌರವಿಸಿದಂತೆ. ನಾಡಿನ ಸಾವಿರಾರು ಮಕ್ಕಳಿಗೆ ಅನ್ನ ದಾಸೋಹದ ಜೊತೆಗೆ ಅಕ್ಷರ ದಾಸೋಹ ನೆರವೇರಿಸುವ ಮಹಾನ್ ಕಾರ್ಯ ಮಾಡುತ್ತಿರುವ ಶ್ರೀಗಳಿಗೆ ನಿಜಕ್ಕೂ ಪ್ರಶಸ್ತಿ ನೀಡುವುದು ಆದರ್ಶದ ಕಾರ್ಯವಾಗುತ್ತದೆ, ಅವರಿಗೆ ಸರ್ಕಾರ ನೀಡಿಯೇ ನೀಡುತ್ತದೆ ಎಂಬುದು ನಾಡಿನ ಜನತೆಯ ಆಶಯವಾಗಿದೆ. ನಾನು ಕೂಡ ಕೇಂದ್ರ ಸರ್ಕಾರವನ್ನ ಆದಷ್ಟು ಶೀಘ್ರ ಪೂಜ್ಯರಿಗೆ ಭಾರತ ರತ್ನ ನೀಡಬೇಕೆಂದು ಆಗ್ರಹಿಸುತ್ತೇನೆ ಎಂದು ಹೇಳಿದರು. ಅಥಣಿಯಲ್ಲಿ ಹಮ್ಮಿಕೊಂಡ 2019 ಶರಣ ಸಂಸ್ಕೃತಿ ಮೇಳವನ್ನು ವಿಜೃಂಭಣೆಯಿಂದ ಪ್ರಾರಂಭಿಸಲಾಯಿತು. ಪರಮ ಪೂಜ್ಯರುಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶರಣರ ಸಂಸ್ಕೃತಿ ಆಚಾರ ವಿಚಾರಗಳು ಸಮಾಜಕ್ಕೆ ಮಾರ್ಗದರ್ಶಕ, ಅವುಗಳನ್ನ ಜನರಿಗೆ ಅರ್ಥೈಸಲು ಅಥಣಿಯಲ್ಲಿ ಶರಣ ಸಂಸ್ಕೃತಿ ಮೇಳವನ್ನ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಗೈದ 4 ಜನ ಸಾಧಕರಿಗೆ ಸಮಾಜ ಸೇವಾ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈಗೊಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ಸುದ್ದಿ ಮುಂದುವರಿಯುತ್ತದೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ,
ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಮಹಾಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಕಂದೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು ರಾಜಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಶ್ರೀ ಪ್ರತ್ಯಂಗೀರಾ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಮೋಡಿ ಪದ್ಧತಿ ಪೂಜೆಯಿಂದ ಮೋಡಿಗಾರ ಮೋಡಿ ಬೆಟ್ಟಪ್ಪನವರಿಂದ ಗ್ಯಾರಂಟಿ ಪರಿಹಾರ. ರಾಜಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಸ್ತ್ರೀಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ: ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ವಿರಾಮದ ನಂತರ ಮತ್ತೊಮ್ಮೆ ಸಾಚಿ ನ್ಯೂಸ್ಗೆ ಸ್ವಾಗತ. ಠೇವಣಿ ವಂಚನೆ ಪ್ರಕರಣದಲ್ಲಿ ಸೆರೆಮನೆ ಅತಿಥಿಯಾಗಿದ್ದ ಸಂಗೊಳ್ಳಿ ರಾಯಣ್ಣ ಕೋಆಪರೇಟಿವ್ ಸೊಸೈಟಿ ಚೇರ್ಮನ್ ಆನಂದ ಅಪ್ಪುಗೋಳ್ ಅವರನ್ನ ಬೆಳಗಾವಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸಲಾಯಿತು. ಬೆಳಗಾವಿಯ ಜಿಲ್ಲಾ ಹೆಚ್ಚುವರಿ ಗ್ರಾಹಕರ ನ್ಯಾಯಾಲಯದ ಓಪನ್ ಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಿತು. ರಾಯಣ್ಣ ಸೊಸೈಟಿ ಅಧ್ಯಕ್ಷ ಆನಂದ ಅಪ್ಪುಗೋಳ್, ಅಂಗಸಂಸ್ಥೆಯಾದ ಭೀಮಾಂಬಿಕಾ ಮಹಿಳಾ ಸೊಸೈಟಿ ಅಧ್ಯಕ್ಷೆ ಪ್ರೇಮಾ ಅಪ್ಪುಗೋಳ್ ಹಾಗೂ ಕಾರ್ಯದರ್ಶಿ ಶರಣ್ ಗೌಡ್ ಮರಿಬಸಪ್ಪ ವಿಚಾರಣೆಗೆ ಒಳಪಟ್ಟರು. ನ್ಯಾಯಾಧೀಶರ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಆನಂದ ಅಪ್ಪುಗೋಳ್, ತನ್ನನ್ನು ಏಕಾಏಕಿ ಬಂಧಿಸಿ ಜೈಲಿನಲ್ಲಿಟ್ಟಿರುವುದರಿಂದ ಠೇವಣಿ ಮರುಪಾವತಿ ಮಾಡಲು ಆಗುತ್ತಿಲ್ಲ, ತನ್ನನ್ನು ಜಾಮೀನು ಮೇಲೆ ಹೊರಗಡೆ ಬಿಡಿ ಎಂದು ಮನವಿ ಮಾಡಿದ್ರು. ಅಪ್ಪುಗೋಳ್ ಮನವಿಗೆ ವಿರೋಧ ವ್ಯಕ್ತಪಡಿಸಿದ ಠೇವಣಿ ವಂಚಿತ ಗ್ರಾಹಕರ ಪರ ವಕೀಲ ಎನ್ಆರ್ ಲಾಥೋರ್, 2015 ಆಗಸ್ಟ್ನಲ್ಲಿ ಠೇವಣಿ ವಂಚನೆ ಪ್ರಕರಣ ದಾಖಲಾಗಿದೆ. ಅಪ್ಪುಗೋಳ್ ಬಂಧನಕ್ಕೆ ಒಳಗಾಗಿರುವುದು ಈಚೆಗೆ 3 ತಿಂಗಳ
ತಿಂಗಳ ಹಿಂದೆ ಇವರಿಗೂ ಜೈಲಿನಿಂದ ಆಚೆ ಇದ್ದರೂ ಠೇವಣಿ ಮರುಪಾವತಿಸಿಲ್ಲ. ಇನ್ನು ಮುಂದೆ ಠೇವಣಿ ಮರುಪಾವತಿ ಮಾಡುತ್ತಾರೆ ಎನ್ನುವುದಕ್ಕೆ ಖಾತ್ರಿ ಇಲ್ಲವಾದ್ದರಿಂದ ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಬಾರದು ಎಂದು ಪ್ರತಿವಾದಿಸಿದರು. ಉತ್ತರ ಕರ್ನಾಟಕದಲ್ಲಿ ನಿರ್ಮಾಣ ಮಾಡುತ್ತಿರುವ ಬಂಗಾರದ ಕಣ್ಣೀರು ಚಲನಚಿತ್ರದ ಮುಹೂರ್ತ ಸಮಾರಂಭವನ್ನ ಬೆಳಗಾವಿಯ ಜಯಶಂಕರ್ ಭವನದಲ್ಲಿಂದು ಹಮ್ಮಿಕೊಳ್ಳಲಾಯಿತು. ಬೈಲಹೊಂಗಲದ ಶ್ರೀ ವಿಶ್ವಕರ್ಮ ಸಿನಿ ಪ್ರೊಡಕ್ಷನ್ ವತಿಯಿಂದ ನಿರ್ಮಿಸುತ್ತಿರುವ ಬಂಗಾರದ ಕಣ್ಣೀರು ಚಲನಚಿತ್ರಕ್ಕೆ ಬೆಳಗಾವಿಯಲ್ಲಿಂದು ಮುಹೂರ್ತ ಸಮಾರಂಭ ಜರುಗಿಸಲಾಯಿತು. ಕಾರ್ಯಕ್ರಮಕ್ಕೆ ಕಿತ್ತೂರಿನ ಸರಸ್ವತಿ ಪೀಠ ಪ್ರಮೋದ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಚಲನಚಿತ್ರ ಮುಹೂರ್ತ ಸಮಾರಂಭ ನೆರವೇರಿಸಿದರು. ಸವದತ್ತಿ ತಾಲೂಕಿನ ಎರಜರ್ವಿ ಗ್ರಾಮದ ಮಾದರಿ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಮಧ್ಯಾಹ್ನದ ಉಪಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದು ಯರಗಟ್ಟಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ವಿಷಯ ತಿಳಿಯುತ್ತಿದ್ದಂತೆ ಅಲ್ಲಿಯ ಗ್ರಾಮಸ್ಥರು ಶಾಲೆಗೆ ಭೇಟಿ ನೀಡಿ ಮಕ್ಕಳನ್ನ ನೋಡಿ ಮಕ್ಕಳ ಪರಿಸ್ಥಿತಿಯನ್ನ ನೋಡಲಾರದೆ ಯರಗಟ್ಟಿಯ ಸಾರ್ವಜನಿಕ ಆಸ್ಪತ್ರೆಗೆ ಎಲ್ಲಾ ಮಕ್ಕಳನ್ನು ದಾಖಲು ಮಾಡಿದ್ರು. ವಿಷಯ ತಿಳಿಯುತ್ತಿದ್ದಂತೆ ಶಿಕ್ಷಣ ಇಲಾಖೆಯ ಯುಒ ಕೇಶವ ಪೆಟೋಲ್ಸರ್ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಬಗ್ಗೆ ವಿಚಾರಣೆ ಮಾಡಿದ್ರು. ಮಕ್ಕಳಿಗೆ ಮೊಸರು ಕೊಡುವ ನಿಯಮ ಸರ್ಕಾರದಿಂದ ಇಲ್ಲದಿದ್ದರೂ ಸರ್ಕಾರ ನಿಯಮವನ್ನು ಗಾಳಿಗೆ ತೂರಿ ಇವತ್ತು ಈ ಮಕ್ಕಳು ಈ ಪರಿಸ್ಥಿತಿಗೆ ನೆರೆಹೊಣೆ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಆಗಿದ್ದಾರೆ. ಹಣ ಉಳಿತಾಯಕ್ಕಾಗಿ ಮಕ್ಕಳಿಗೆ ಕಳಪೆಯ ಉಪ್ಪಿಟ್ಟು ಹಾಗೂ ಮೊಸರು ನೀಡಿದ್ದಾರೆ. ರಿಪೋರ್ಟರ್ ಸಂಜೀವ್ ಪದ್ಮನವರ್. ಸೈನಿಕರು ದೇಶ ಕಾಯುವವರಲ್ಲ ಎಂದು ಚಿಂತಕ ಡಾಕ್ಟರ್ ಶಿವ ವಿಶ್ವನಾಥನ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಹಿನ್ನೆಲೆಯಲ್ಲಿ ಮಾಜಿ ಸೈನಿಕರು ಧಾರವಾಡ ಸಾಹಿತ್ಯ ಸಂಭ್ರಮಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ನಿನ್ನೆ ನಡೆದ ರಾಷ್ಟ್ರೀಯತೆ ಕುರಿತ ಗೋಷ್ಠಿಯಲ್ಲಿ ಚಿಂತಕ ಡಾಕ್ಟರ್ ಶಿವ ವಿಶ್ವನಾಥ್ ತಮ್ಮ ಉಪನ್ಯಾಸದಲ್ಲಿ ಅವಹೇಳನಕಾರಿ ಮಾತು ಆಡಿದ್ದಾರೆ. ಈ ಹಿನ್ನೆಲೆ ಡಾಕ್ಟರ್ ಶಿವ ವಿಶ್ವನಾಥರವನ್ನು ಕರೆಸಿ ಕ್ಷಮೆ ಕೇಳಿಸುವಂತೆ ಮಾಜಿ ಸೈನಿಕರು ಪಟ್ಟು ಹಿಡಿದಿದ್ದಾರೆ. ಧಾರವಾಡ ಸಾಹಿತ್ಯ ಸಂಭ್ರಮದ ವೇದಿಕೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಇದಕ್ಕೆ ಅವಕಾಶ ಮಾಡಿಕೊಡದೆ ಪೊಲೀಸರು ಅವರನ್ನ ಬಾಗಿಲಿನಲ್ಲೇ ತೆರೆದಿದ್ದಾರೆ. 21ರಂದು ಬನದ ಹುಣ್ಣಿಮೆಯಲ್ಲಿ ಜರುಗುವ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಬಾದಾಮಿ ತಾಲೂಕಿನ ಬನಶಂಕರಿ ದೇವಿ ರಥೋತ್ಸವದ ಹಗ್ಗಗಳನ್ನ ತಾಲೂಕಿನ ಮಾಡಲಗೆರೆ ಗ್ರಾಮದವರು ತರಲಿದ್ದಾರೆ. ಇದು ಬನಶಂಕರಿ ದೇವಸ್ಥಾನಕ್ಕೂ ರೋಣ ತಾಲೂಕಿಗೂ ಇರುವ ಪಾರಂಪರಿಕ ಸಂಬಂಧವಾಗಿದೆ. ಮಾಡಲಗೇರಿ ಗ್ರಾಮದ ಆರು ಮನೆತನದ ಗೌಡರಾದ ತಿಪ್ಪನ್ನ ಗೌಡ್, ಹಿರೇಸಕ್ಕರ ಗೌಡ್, ಅಮಾತಿ ಗೌಡ್, ರಾಯಣ್ಣ ಗೌಡ್, ಭೀಮಣ್ಣ ಗೌಡ್, ಬಾಲಣ್ಣ ಗೌಡ್ ತೇರಿನ ಹಗ್ಗ ಒಯ್ಯುವ ಪ್ರಮುಖ ಕುಟುಂಬಗಳು ಎಂದು ತಿಳಿದು ಬಂದಿದೆ. ಈ ಆರು ಮನೆತನ ಮೂರು ಮನೆತನಕ್ಕೆ ಒಂದು ಹಳಿ ಬಂಡೆಯಂತೆ ಒಟ್ಟು ಎರಡು ಹಳಿ ಬಂಡೆಯಲ್ಲಿ ತೇರಿನ ಹಗ್ಗ ತೆಗೆದುಕೊಂಡು ಹೋಗ್ತಾರೆ. ಒಂದೊಂದು ಹಳಿ ಬಂಡೆಗೆ 16 ಎತ್ತುಗಳನ್ನ ಹುಡ್ತಾರೆ. ಈ ಹಳಿ ಬಂಡೆಯ ನೊಗಕ್ಕೆ ಹೂಡುವ ಎತ್ತುಗಳು ಕಿಲಾರಿ ತಳಿಯ ಹೋರಿಗಳನ್ನ ಕುತಲಿ ಜೂಲ, ತೊಗಲಿನ ಪಾಸಿಂಗ, ಹಣೆಕಟ್ಟು, ಗೊಂಡೆ ಕೊಂಪನಸು, ಕೆಚ್ಚೆಸರ, ಕುಮರಿ ಮೊದಲಾದ ವಸ್ತುಗಳಿಂದ ಶೃಂಗರಿಸುತ್ತಾರೆ. ಎರಡು ಹಳಿ ಬಂಡೆ ತೆಗೆದುಕೊಂಡು ಉತ್ಸಾಹದಿಂದ ಮಲಪ್ರಭಾ ನದಿ ದಾಟಿ ಭಕ್ತಿ ಶ್ರದ್ಧೆಯಿಂದ ಜಯಂಕಾರ ಮೊಳಗಿಸುತ್ತಾ ಬನಶಂಕರಿ ತಲುಪುವರು. ಕಾಯಕವನ್ನ ನಂಬಿ ಬದುಕುತ್ತಿರುವ ಭೋವಿ ಸಮಾಜ ಜಗತ್ತಿಗೆ ಮಾದರಿಯಾಗಿದೆ ಎಂದು ಶಾಸಕ ಬಸವರಾಜ ಬೊಮ್ಮಾಯಿ ಹೇಳಿದರು. ಶಿಗ್ಗಾವಿ ಪಟ್ಟಣದ ಸಂತೆ ಮೈದಾನದಲ್ಲಿ ಜರುಗಿದ ಶ್ರೀ ಸಿದ್ದರಾಮೇಶ್ವರವರ 847ನೇ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ವಚನಗಳು ಅನುಷ್ಠಾನಕ್ಕೆ ತಂದಿದ್ದು ಭೋವಿ ಸಮಾಜದಿಂದ. ತುಳಿತಕ್ಕೆ ಒಳಗಾದ ಹಿಂದುಳಿದ ಈ ಸಮಾಜದ ಅಭಿವೃದ್ಧಿಗೆ ನಾನು ಕಂಕಣ ಪತ್ತನಾಗಿ ಶ್ರಮಿಸುವುದಾಗಿ ಭರವಸೆ ನೀಡಿದ್ರು. ಕಾಯದಲ್ಲಿ ದೇವರನ್ನು ಕಾಣುವ ಪ್ರಯತ್ನ ಈ ಸಮಾಜ ಮಾಡುತ್ತಿದೆ. ನಾಡು ಕಟ್ಟುವಲ್ಲಿ ಇವರ ಶ್ರಮ ಬಹು ಮುಖ್ಯವಾಗಿದೆ. ಕಾಯಕದ ಜೊತೆಗೆ ಶಿಕ್ಷಣವನ್ನ ಜೋಡಿಸಿಕೊಂಡಾಗ ಬದುಕಿನಲ್ಲಿ ಬದಲಾವಣೆ ಕಾಣಲು ಸಾಧ್ಯ ಎಂದರು. ಸಾಕ್ಷಿ ಟಿವಿ ವರದಿಗಾರ ಪರವೇಶ್ ನಮಾನಿ ಶಿಕ್ಕ. ಬೈಲಹೊಂಗಲ ನಗರದ ಅಂಜುಮನ್ ಇಸ್ಲಾಂ ಕಮಿಟಿ ಹಾಗೂ ರಾಹತ್ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಯಿತು. ಬೈಲಹೊಂಗಲ್ ನಗರದ ಅಂಜುಮನ್ ಎ ಇಸ್ಲಾಂ ಕಮಿಟಿ ಹಾಗೂ ರಾಹತ್ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಯಿತು. ಬೈಲಹೊಂಗಲ್ ಗ್ರಾಮ ಮತ್ತು ಸುತ್ತಮುತ್ತಲಿನ ಜನರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಬೈಲಹೊಂಗಲ್ 3000 ಮಠದ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ವಹಿಸಿದ್ರು. JDS ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ಹಾಗೂ ಮಂಗಳೂರಿನ ಕ್ಯಾನ್ಸರ್ ತಜ್ಞ ವೈದ್ಯರು, NFOI ಆಸ್ಪತ್ರೆ ದೇರಳಕಟ್ಟಿಯ ಡಾಕ್ಟರ್ ಇಬ್ರಾಹಿಂ ನಾಗ್ನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಾಕ್ಷಿ ಟಿವಿ ಬ್ಯೂರೋ ರಿಪೋರ್ಟ್, ಬೈಲಹೊಂಗಲ್. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರ ಮನದಾಳದ ಧ್ವನಿ.